ಸಾಮಾನ್ಯವಾಗಿ ದೇವರಿಗೆ ಹೂಗಳನ್ನು ಅರ್ಪಿಸಿ ಗಂಧದ ಕಡ್ಡಿಗಳನ್ನು ಹಚ್ಚಿ ದೀಪಗಳನ್ನು ಬೆಳಗೋದ್ರ ಮೂಲಕ ದೇವರ ಬಳಿ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡು ದೇವ್ರಿ ಅಂತ ಬೇಡಿಕೊಳ್ತೀವಿ. ಆದ್ರಲ್ಲಿ ದೇವರಿಗೆ ಹೂ ಹಣ್ಣು ಕೊಡೋದಕ್ಕಿಂತ ಕಲ್ಲು ತಂದು ಹೆಸೆಯೋರೇ ಜಾಸ್ತಿ. ಹಾಗಾಗಿಯೇ ನೋಡಿ, ಯಾವುದೋ ಪ್ರವಾಹ ಹೊತ್ತು ತಂದಂತೆ ಕಲ್ಲುಗಳ ರಾಶಿಯನ್ನೇ ನೋಡಬಹುದಾಗಿದೆ. ಅಂದ ಹಾಗೆ ಕಲ್ಲು ಎಸೆಯೋ ಈ ದೇವಾಲಯವಾದರೂ ಯಾವುದು, ಎಲ್ಲಿದೆ ಅನ್ನೋದಕ್ಕೆ ಈ ಸ್ಟೋರಿನ ನೋಡಿ. ಎಸ್, ಇದು ಮಂಡ್ಯದ ಬೇವಿನಹಳ್ಳಿ ಸಮೀಪ ಇರೋ ಕಾಡು ಬಸಪ್ಪ ದೇವಾಲಯ. ಈ ದೇವರಿಗೆ ಕಲ್ಲು ಎಂದರೆ ಪ್ರೀತಿ. ಆದ್ರಿಂದಲೇ ಇಲ್ಲಿರೋ ಜನರು ಕಾಡು ಬಸವನಿಗೆ ಕಲ್ಲನ್ನ ಅರ್ಪಿಸಿ ಇಷ್ಟಾರ್ಥಗಳನ್ನ ಸಿದ್ಧಿಸಿಕೊಳ್ತಾರೆ. ಅಷ್ಟೇ ಅಲ್ಲ, ಈ ಕಾಡು ಬಸಪ್ಪ ಬೇರೆಲ್ಲ ದೇವಸ್ಥಾನಗಳಿಗಿಂತ ವಿಭಿನ್ನವಾಗಿದೆ. ಇಲ್ಲಿರುವ ದೇವರನ್ನ ಯಾರೂ ಕೂಡ ಪ್ರತಿಷ್ಠಾಪನೆಯನ್ನ ಮಾಡಿಲ್ಲ. ಬದಲಿಗೆ ಇದೊಂದು ಉದ್ಭವ ಮೂರ್ತಿಯಾಗಿದೆ. ಹೀಗಾಗಿ ಈ ದೇವರು ತುಂಬಾನೇ ಪವರ್ಫುಲ್ ದೇವರು ಅಂತಾನೆ ಸುತ್ತಳಿಯ ಜನರು ಹೇಳ್ತಾರೆ. ಪ್ರತೀತಿ ಏನಪ್ಪ ಅಂದ್ರೆ, ಈ ಕಲ್ಲು ತಂದು ಎಲ್ಲೇ ಕಲ್ಲು ತಂದಾಕಿ ಅಂದ್ರೆ ನ್ಯಾಯ ಕೋರ್ಟ್ ಒಂದೋ ಸಂತಾನದ್ದೋ ಮತ್ತೆ ಮದುವೆ ಕಂಕಣ ಭಾಗ್ಯ ಆಗದೇ ಇರುವಂತದ್ದು ಆ ರೀತಿಯ ಏನಾರ ಕೋರಿಕೆ ಇದ್ರೆ ಅವ್ರ ಕಲ್ಲು ತಂದು ಇಲ್ಲಿ ಹಾಕಿ ಅವರ ಕೋರಿಕೆನ ಅನ್ಕಂಡ್ರೆ ಅದು ಇಷ್ಟಾರ್ಥವಾಗುವಂಥದ್ದು ಇದು ಪ್ರತೀತಿ. ಆಮೇಲೆ ಇದಕ್ಕೆ ಹಸುಗಳಿಗೆ ಬಾವು ಆಗುತ್ತಲ್ಲ, ಅದಾದಾಗ ಅದನ್ನು ನಾವು ಇದು ಮಾಡ್ಕೊಂಡು ಗಿಣ್ಣು ಮಾಡ್ಕೊಬಂದು ಇದಕ್ಕೆ ನೈವೇದ್ಯ ಮಾಡಿ ಪೂಜೆ ಮಾಡ್ಕೊಂಡು ಅರ್ಸ್ಕೊಂಡು ಹೋದರೆ ಅದು ಒಳ್ಳೇದಾಗುವಂಥದ್ದು ಇದು ಪ್ರತೀತಿ. ಇಲ್ಲಿನ ಜನರು ತಮಗೆ ಕಷ್ಟಗಳು ಅಂತ ಬಂದಾಗ, ಕಂಕಣ ಭಾಗ್ಯ ಇಲ್ಲದೆ ಹೋದಾಗ, ಕೋರ್ಟ್ ವ್ಯಾಜ್ಯಗಳು ಎದುರಾದಾಗ ಕಾಡು ಬಸಪ್ಪನಿಗೆ ಮೂರ್ನಾಲ್ಕು ಕಲ್ಲುಗಳನ್ನ ಅರ್ಪಿಸಿ ಬೇಡಿಕೊಳ್ತಾರೆ. ಆದ್ದರಿಂದ ಈ ಕಾಡು ಬಸಪ್ಪ ದೇವಸ್ಥಾನದ ಬಳಿ ರಾಶಿ ರಾಶಿ ಕಲ್ಲು ಶೇಖರಣೆಯಾಗಿದೆ. ಯಾವುದೇ ಹರಕೆ ಪೂಜೆಯನ್ನ ಸಲ್ಲಿಸಬೇಕಿದ್ರೂ ದುಡ್ಡು ಬಹಳ ಮುಖ್ಯವೆನಿಸುತ್ತೆ. ಆದ್ರಲ್ಲಿ ಕಲ್ಲು ತಂದು ಹಾಕಿದ್ರೆ ಸಾಕು ಹರಕೆ ಈಡೇರಿದಂತೆ. ಹೀಗಾಗಿ ಬಡ ಗ್ರಾಮೀಣ ಜನರಿಗೆ ಕಲ್ಲು ಬಸಪ್ಪನೇ ಸಂಕಷ್ಟ ನಿವಾರಿಸುವ ದೇವರಾಗಿದ್ದಾನೆ. ಒಟ್ಟಿನಲ್ಲಿ ಕಾಡು ಬಸಪ್ಪ ದೇವಾಲಯವು ಸುತ್ತೂರಿನ ಹಳ್ಳಿಗರ ಪಾಲಿಗೆ ಪಾಸಿಟಿವ್ ಎನರ್ಜಿಯೂ ಹೌದು, ಜೊತೆಗೆ ಅಪರೂಪದ ಆಚರಣೆ ಹೊಂದಿರುವ ದೇವಾಲಯವೂ ಆಗಿದೆ.